ಯೇಸುವಿನ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಪ್ರಾರ್ಥಿಸುವ ಮುಂಚೆ ಸ್ವಲ್ಪ ಈ ಕೀರ್ತನೆಯ ಕುರಿತಾಗಿ ತಿಳಿದುಕೊಳ್ಳೋಣ. ಈ ಕೀರ್ತನೆ ಪರಾತ್ಪರನ ಮರೆಹೊಕ್ಕಿರುವವರಿಗೆ ಸುರಕ್ಷತೆ ಮತ್ತು ಆಶೀರ್ವಾದಗಳನ್ನು ಸಾರುತ್ತದೆ. ದೇವಾಶ್ರಿತನು ಸುರಕ್ಷಿತನಾಗಿರುವನು. ಸರ್ವಶಕ್ತನ ಆಶ್ರಯ ಅಂದರೆ ಅದು ಯೇಸುವಿನ ಸನ್ನಿಧಾನ. ಇಡೀ ಲೋಕದಲ್ಲಿ ಅತ್ಯಂತ ಸುರಕ್ಷಿತವಾದ ಸ್ಥಳ ಅಂದರೆ ಅದು ದೇವರ ಪರಿಪೂರ್ಣ ಚಿತ್ತದ ಮಧ್ಯದಲ್ಲಿರುತ್ತದೆ. ಯೇಸು ಕ್ರಿಸ್ತನು ನಮ್ಮನ್ನು ಬೇಟೆಗಾರನ ಬಲೆಯಿಂದ ಅಂದರೆ ಸೈತಾನನ ಕುತಂತರಗಳಿಂದ ಸೈತಾನನ ಕೈಯಿಂದ ನಮ್ಮನ್ನು ಕಾಪಾಡುವನು. ಎರಡನೆಯದು ಮರಣಕರ ವ್ಯಾಧಿ ಅಂದರೆ ಪಾಪದಿಂದ ನಮ್ಮನ್ನು ಆತನು ಬಿಡುಗಡೆ ಮಾಡುವನು. ಹಗಲಿನಲ್ಲಿ ಆರುವ ಬಾಣಗಳು ಅಂದರೆ ಸುಲಭವಾಗಿ ಕಾಣಿಸುವ ಗೋಚರವಾಗುವ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿರುವಂಥ ಸಮಸ್ಯೆಗಳು. ಕತ್ತಲಲ್ಲಿ ಸಂಚರಿಸುವ ವಿಪತ್ತುಗಳು ಅಂದರೆ ಅಗೋಚರವಾದ ಮೋಸಕರವಾದ ಪಾಪಗಳು ನಮ್ಮನ್ನು ಸುತ್ತುವಾಗಲೂ ದೇವರು ಸಂರಕ್ಷಿಸುತ್ತಾರೆ. ಅನೇಕ ಸಂಕಟಗಳು ನಾವು ಎದುರಿಸಿದರೂ ನಮಗೆ ಯಾವ ಕೇಡು ಸಂಭವಿಸದು. 16ನೇ ವಚನ ಹೇಳುವಂತೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ದೀರ್ಘಾಯುಷ್ಯ ಅಂದರೆ ಮಧ್ಯದಲ್ಲಿ ಸಮಸ್ಯೆಗಳು ಬರುತ್ತವೆ, ಆದರೆ ಕೊನೆಯವರೆಗೂ ಕಾಯುವವನು ಆತನೇ ಆಗಿದ್ದಾನೆ. ಪ್ರಾರ್ಥಿಸೋಣವೇ. ಪರಾತ್ಪರನಾದ ದೇವರೇ, ಸರ್ವಶಕ್ತನಾದ ಕರ್ತನೇ, ನಿನ್ನ ಮೊರೆ ಹೊಕ್ಕಿರುವೆನು. ನಿನ್ನ ಮೊರೆ ಹೊಕ್ಕಿರುವವರು ನಿನ್ನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ದೇವರೇ, ಯೇಸುವೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು. ಹೌದು, ನೀನಲ್ಲದೆ ಈ ಲೋಕದಲ್ಲಿ ನಂಬಲಿಕ್ಕೂ ಆಶ್ರಯಿಸಲಿಕ್ಕೂ ಸಹಾಯ ಮಾಡಲಿಕ್ಕೂ ನನಗೆ ಯಾರಿದ್ದಾರೆ? ಮನುಷ್ಯರು ನನ್ನಲ್ಲಿ ಬಲಹೀನತೆ ನೋಡುತ್ತಾರೆ, ನೀನಾದರೂ ನನ್ನಲ್ಲಿನ ಬಲ ನೋಡುತ್ತೀಯಲ್ಲವೇ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವ ಏಕೈಕ ದೇವರು ನೀನಲ್ಲವೇ? ಅಪ್ಪ, ನನ್ನನ್ನು ಇದುವರೆಗೂ ಕೈಬಿಟ್ಟಿಲ್ಲ. ನನ್ನನ್ನು ಸೈತಾನನ ಕುತಂತ್ರಗಳಾದ ಬೇಟೆಗಾರನ ಬಲೆಯಿಂದಲೂ ನನ್ನನ್ನು ಬಿಡಿಸಿದ್ದಿ. ಕಾಣಿಸುವ ಬರುವ ನನಗೆ ಆವರಿಸಿರುವವುಗಳನ್ನು ಬಿಡಿಸಿದ್ದಿ. ಮತ್ತು ನೀನು ಹೇಳುತ್ತಿ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ನೀನೇ ಎಂದು. ಹೌದು ಸ್ವಾಮಿ, ನನ್ನನ್ನು ನಿನ್ನ ರೆಕ್ಕೆಗಳಿಂದ ಒದಗಿಸುವನು. ಹೌದು, ನಿನ್ನ ಪಕ್ಕಗಳ ಮರಿಯನ್ನು ನಾನು ಆಶ್ರಯಿಸಿಕೊಂಡಿದ್ದೇನೆ. ಹೌದು ಕರ್ತನೆ, ಕೋಳಿ ತನ್ನ ಮರಿಗಳನ್ನು ಹದ್ದುಗಳಿಂದಲೂ ನಾಯಿಗಳಿಂದಲೂ ಕಷ್ಟಗಳಿಂದಲೂ ಬರಬಹುದಾದ ಕೇಡುಗಳಿಂದಲೂ ಸಂರಕ್ಷಿಸಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಮರಿಯಲ್ಲಿ ಇಟ್ಟುಕೊಳ್ಳುವಂತೆ ನೀನು ನನ್ನನ್ನು ನಿನ್ನ ರೆಕ್ಕೆಗಳಿಂದ ಒದಗಿಸಿ ನಿನ್ನ ಪಕ್ಕೆಗಳಲ್ಲಿ ನನ್ನನ್ನು ಕಾದಿದ್ದಿ. ನಿನ್ನ ಸತ್ಯತೆಯೇ ನನಗೆ ಕೇಡಿಯೂ ಗುರಾಣಿಯೂ ಆಗಿದೆ. ಹೌದು ಸ್ವಾಮಿ, ನನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಓಡಿ ಹೋಗಿ ಅಪ್ಪ ನಿನ್ನ ಆಶ್ರಯದಲ್ಲಿ ಇರುವಂತೆಯೂ ಬಲವಾದ ಕೋಟೆಯು ದೇವರೇ ದುರ್ಗವು ನೀನಾಗಿದ್ದಿ ನನ್ನನ್ನು ಸಂರಕ್ಷಿಸುತ್ತಿ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹೌದು ಸ್ವಾಮಿ, ರಾತ್ರಿಯ ಜಾವಗಳಲ್ಲಿ ನೀನು ನನಗೆ ಹತ್ತಿರ ಇರುತ್ತಿ. ಹಗಲಲ್ಲಿ ಹಾರು ಬರುವ ಬಾಣಕ್ಕೂ, ಹೌದು ಕರ್ತನೆ, ಹಗಲಲ್ಲಿಯೂ ಬರುವಂಥ ಸಮಸ್ಯೆಗಳಿಗೂ ರಾತ್ರಿಯ ಜಾವಗಳಲ್ಲಿ ಬರುವ ಸಮಸ್ಯೆಗಳಿಗೂ ನಾನು ಹೆದರುವುದಿಲ್ಲ. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ರಾತ್ರಿಯ ಜಾವಗಳಲ್ಲಿ ನನ್ನ ಮನೆಯಲ್ಲಿ ಮಲಗಿರುವಾಗಲೂ ಹೊರಗಡೆ ಓಡಾಡುವಾಗಲೂ ನೀನು ಅಪ್ಪ ಬೆಳಕಲ್ಲಿಯೂ ಕತ್ತಲೆಯಲ್ಲಿಯೂ ಕೈಬಿಡದೇ ಇರುವ ದೇವರು, ಸದಾ ಜೊತೆಯಲ್ಲಿ ಇರುವ ಕರ್ತನು ನೀನು. ಅದಕ್ಕಾಗಿ ನಿನಗೆ ವಂದನೆ. ಹಾನಿಕರವಾದಂಥ ಮಧ್ಯಾಹ್ನದ ಕೇಡಿಗೂ ನಾನು ಅಂಜುವುದಿಲ್ಲ. ಬೆಳಗಿನ ಜಾವವಾಗಲಿ, ಮಧ್ಯಾಹ್ನವಾಗಲಿ, ರಾತ್ರಿಯಾಗಲಿ, ಸದಾ ನನ್ನ ಜೊತೆಯಲ್ಲಿ ಇರುವಂಥ ಕರ್ತನು ನೀನಾಗಿದ್ದಿ. ನಿನ್ನ ನಾಮಕ್ಕೇ ನಾನು ಸ್ತೋತ್ರ ಮಾಡುತ್ತೇನೆ. ನನ್ನ ಮಗ್ಗುಲಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೇನು, ನನಗೇನು ತಟ್ಟದು. ಹೌದಪ್ಪ, ಈ ಕಾಲಗಳಲ್ಲಿ ನಮ್ಮ ಪಕ್ಕದಲ್ಲಿ ಆ ಕಡೆ ಈ ಕಡೆ ಎಲ್ಲವರು ಕರ್ತನೆ ಅನೇಕರು ಮರಣಕರ ವ್ಯಾಧಿಯಲ್ಲಿಯೂ ಮರಣ ಭಯದಲ್ಲಿಯೂ ಇರುವಾಗ ನಾವು ಅದಕ್ಕಾಗಿ ಭಯಪಡುವುದಿಲ್ಲ.
ನಾವು ನಮ್ಮ ಕಣ್ಣಾರೆ ಕಂಡರೂ ಸಹ ಕರ್ತನೇ ನಾವು ಅದಕ್ಕೆ ಸಾಕ್ಷಿಯಾಗಿರುತ್ತೇವಷ್ಟೇ. ಯೆಹೋವನೇ ನಮ್ಮ ಶರಣನೇ, ಪರಾತ್ಪರನಾದ ದೇವರೇ, ನಿನ್ನನ್ನು ನಾವು ನಿವಾಸಸ್ಥಾನ ಮಾಡಿಕೊಂಡಿರುವುದರಿಂದ ಯಾವ ಕೇಡು ನಮಗೆ ಸಂಭವಿಸದು ಅಂತ ನೀನು ಹೇಳ್ತಿ. ಯಾರು ನಿನ್ನನ್ನು ಆಶ್ರಯಿಸುತ್ತಾರೋ, ನಿನ್ನಲ್ಲಿ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತಾರೋ ಅವರಿಗೆ ನಾನು ಸಹಾಯ ಮಾಡುತ್ತೇನಂತ ಹೇಳಿದ್ದೀಯಲ್ಲವೇ. ನಿನ್ನ ನಾಮಕ್ಕೆ ಸ್ತೋತ್ರ. ಈ ಲೋಕ ಜನರು ಭಯಪಡುತ್ತಾರೆ. ಹೌದು ಕರ್ತನೆ, ಇಸ್ರಾಯೇಲರು ಐಗುಪ್ತದವರು ಇದ್ದಾಗ ಐಗುಪ್ತರಲ್ಲಿ ಕತ್ತಲಿತ್ತು, ಆದರೆ ಇಸ್ರಾಯೇಲರಲ್ಲಿ ಬೆಳಕಿತ್ತು. ನೀನು ನಮ್ಮ ಕೂಡಾರಗಳನ್ನು, ನಮ್ಮ ಮನೆಗಳನ್ನು ಬೆಳಕಿನಿಂದ, ಆರೋಗ್ಯದಿಂದ, ಧೈರ್ಯದಿಂದ, ನಂಬಿಕೆಯಿಂದ, ಆವತ್ತಿನ ಆಹಾರವನ್ನು ಒದಗಿಸುತ್ತಾ, ಕಷ್ಟ ಇದ್ದರೂ, ಕೆಲಸವಿಲ್ಲದೆ ಹೋದರೂ, ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲದೆ ಹೋದರೂ, ಯಾವ ಕೇಡು ನಮ್ಮ ಗೂಡಾರದ ಬಳಿಗೂ ಬಾರದ ಹಾಗೆ, ಯಾವ ಉಪದ್ರವವೂ ನಮ್ಮ ಮನೆಯ ಬಳಿಗೂ ಬಾರದ ಹಾಗೆ ಕಾಯುವವನು ನೀನಾಗಿದ್ದಿ. ನಿನ್ನ ದೇವದೂತರುಗಳನ್ನು ನಮ್ಮ ಮನೆಯ ಸುತ್ತಲೂ ನೀನು ನಿಲ್ಲಿಸುತ್ತಿ, ನಾವು ಹೋಗುವಾಗ ನಮ್ಮ ಜೊತೆಯಲ್ಲಿ ನೆರಳಿನೋಪಾದಿಯಲ್ಲಿ ಇದ್ದು, ನಮ್ಮ ಕಾಲು ಕಲ್ಲಿಗೆ ತಗಲಿತ್ತು ಎಂಬುದಾಗಿ ಹೇಳಿಯಂತೆ ದೇವದೂತರು ನಮ್ಮನ್ನು ತಮ್ಮ ಕೈಗಳಲ್ಲಿ ಎತ್ತುಕೊಳ್ಳುವರು. ಕರ್ತನೇ, ನಿನ್ನ ದೇವದೂತರಿಗೆ ಅಪ್ಪಣೆ ಕೊಡು, ಆಗ ಅಪ್ಪ ಕರ್ತನೇ ಅವರು ನನ್ನನ್ನು ಕಾಯುವರು. ನನ್ನ ವಿಷಯವಾಗಿ ನೀನು ದೂತರಿಗೆ ಅಪ್ಪಣೆ ಕೊಡುತ್ತೀಯಲ್ಲವೇ. ನನ್ನ ಕಾಲು ಕಲ್ಲಿಗಾಗಲಿ ಮುಳ್ಳಿಗಾಗಲಿ, ನಾನು ದೇವರೇ ನನ್ನ ಶತ್ರುಗಳಿಗಾಗಲಿ ಆಡಿಕೊಳ್ಳುವವರ ಬಾಯಿಗೂ, ನನ್ನನ್ನು ದೂಷಿಸುವವರ ಬಾಯಿಗೂ ನನ್ನನ್ನು ಒಪ್ಪಿಸಿ ಕೊಡಬೇಡ. ನನ್ನನ್ನು ಸಂರಕ್ಷಿಸುವ ಕರ್ತನು ನೀನು. ಬರಬಹುದಾದ ಕೇಡು ಮಾಟ ಮಂತ್ರಗಳಾಗಲಿ, ಮನುಷ್ಯರ ಆಲೋಚನೆಗಳಾಗಲಿ, ಮನುಷ್ಯರು ಒಡ್ಡುವ ಬಲೆಗಳಾಗಲಿ, ಮನುಷ್ಯರು ನನ್ನನ್ನು ಹೀನೈಸುವ ಮಾತುಗಳಾಗಲಿ, ಯಾವುದೊಂದು ನನಗೆ ಬಾರದ ಹಾಗೆ ನಿನ್ನ ದೇವದೂತರುಗಳನ್ನು ನನಗಾಗಿ ಸಹಾಯಕ್ಕೆ ಇಡು ಅಂತ ಬೇಡಿಕೊಳ್ಳುತ್ತೇನೆ. ಹೌದು ಕರ್ತನೆ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ ಅಂತ ಹೇಳಿದ್ದಿ. ಹೌದು, ಸಿಂಹ ಸರ್ಪಗಳು ನಮ್ಮ ದುಷ್ಟನಾಗಿದ್ದಾನೆ, ನಮ್ಮನ್ನು ಕಷ್ಟಕ್ಕೆ ಬೀಳಿಸುವ ದುಷ್ಟನಾಗಿದ್ದಾನೆ. ಅವನ ಎಲ್ಲ ಕುತಂತ್ರಗಳು, ಆ ಸಿಂಹದ ಸರ್ಪಗಳ ಕಾರ್ಯಗಳು ಎಲ್ಲವೂ ಲಯವಾಗಿ ಹೋಗಲಿ ಸ್ವಾಮಿ. ಯಾಕೆಂದರೆ ಪ್ರಾಯದ ಸಿಂಹವನ್ನು, ಘಟಸರ್ಪವನ್ನು ತುಳಿದು ಬಿಡಲಿಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಿ. ನಿನ್ನಲ್ಲಿ, ಯೇಸುವಿನಲ್ಲಿ ನಾವು ಅದನ್ನು ಜಯಿಸಲಿಕ್ಕೆ ಸಾಧ್ಯ. ಕಲ್ವಾರಿ ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿದವನು ನೀನಲ್ಲವೇ. ಆ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿರುವೆ, ನಿನಗೆ ವಂದನೆ ಮಾಡುತ್ತೇವೆ. ನಾವೂ ಸಹ ಜಯ ಹೊಂದಿದವರು ಕರ್ತನೆ, ನಿನ್ನಲ್ಲಿ ನಾವು ಜಯ ಕಂಡವರು, ನಾವು ನಿನ್ನಲ್ಲಿ ನಾವು ಜಯ ಹೊಂದುತ್ತೇವೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು ಅಂತ ಹೇಳಿದ್ದಿ. ನಾವು ನಿನ್ನಲ್ಲಿ ಆಸಕ್ತರಾಗಿದ್ದೇವೆ, ನಿನ್ನ ನಾಮವನ್ನು ಅರಿತವರಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಹೌದು ಸ್ವಾಮಿ, ಇದು ಅನ್ಯರಿಗೆ ಕೊಡಲ್ಪಟ್ಟಂಥ ಮಾತಲ್ಲ. ನಿನ್ನಲ್ಲಿ ಅನ್ಯೂನ್ಯತೆಯಲ್ಲಿರುವವರು, ನಿನ್ನನ್ನು ಅರಿತವರು, ನಿನ್ನಲ್ಲಿ ಆಸಕ್ತರಾಗಿರುವಂಥವರನ್ನು ಈ ದಿನ ಪ್ರಾರ್ಥನೆ ಮಾಡುವಂಥ ನನ್ನ ಮೇಲೆಯೂ ನಿನ್ನ ಕರುಣೆ ಇದೆ. ನೀನು ಹೇಳುತ್ತೆ, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಮಗನೇ, ಮಗಳೇ, ನಾನು ನಿನ್ನನ್ನು ರಕ್ಷಿಸುತ್ತೇನೆ, ನಾನು ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ಹೇಳುತ್ತಿದ್ದೀಯಲ್ಲವೇ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ನಮ್ಮ ಪಕ್ಕದಲ್ಲಿ ಇದ್ದು ಈ ರೀತಿಯಾದಂಥ ವಾಗ್ದಾನವನ್ನು ಕೊಡುವುದು ನನಗೆಷ್ಟು ಸಂತೋಷಕರವಾಗಿದೆ. ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು ಅಂತ ಹೇಳಿದ್ದೀಯಪ್ಪ. ನಾವು ಮೊರೆ ಇಡುತ್ತೇವೆ, ಕೇಳಿಕೊಳ್ಳುತ್ತೇವೆ, ಭಿನ್ನಹ ಮಾಡುತ್ತೇವೆ. ದೇವಾದಿ ದೇವನೇ, ನಮ್ಮ ಭಿನ್ನಹಗಳನ್ನು ಲಾಲಿಸು. ನಮ್ಮನ್ನು ಇಕ್ಕಟ್ಟಿನಲ್ಲಿರುವಾಗ ಹತ್ತಿರವಿದ್ದು ನಮ್ಮನ್ನು ತಪ್ಪಿಸಿ ಘನಪಡಿಸು ಸ್ವಾಮಿ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂದು ಹೇಳಿರುವಿ. ಇಕ್ಕಟ್ಟಿನಲ್ಲಿದ್ದೇವಪ್ಪ. ಸರಿಯಾದ ವಾಸಿಸಲು ಯೋಗ್ಯವಿಲ್ಲದ ಮನೆ, ಅನಾರೋಗ್ಯದಲ್ಲಿ ಬಿಕ್ಕಟ್ಟು, ಸಾಲ ದೇವರೇ, ಕಷ್ಟ, ಅನ್ಯೋನ್ಯತೆಯ ಕೊರತೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಎಲ್ಲಿ ನೋಡಿದರೂ ಮನಸ್ಸಿನಲ್ಲಿ ಬೇಸರ, ಇವೆಲ್ಲದರಿಂದ ಇಕ್ಕಟ್ಟಿನಲ್ಲಿದ್ದೇವೆ ಅಪ್ಪ. ನಮ್ಮನ್ನು ತಪ್ಪಿಸು, ಅದರಿಂದ ನಮ್ಮನ್ನು ಘನಪಡಿಸು, ನಮ್ಮನ್ನು ಬಿಡಿಸು. ನೀನು ಮಾತು ಕೊಟ್ಟಿದ್ದೀಯಪ್ಪ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು ಅಂದು. ನಾವು ತಿನ್ನುವುದರಲ್ಲಿಯೂ, ಕುಡಿಯುವುದರಲ್ಲಿಯೂ, ಮಾಡುವ ಕೆಲಸದಲ್ಲಿಯೂ, ಪ್ರಯಾಣದಲ್ಲಿಯೂ, ನಮ್ಮವರಲ್ಲಿಯೂ, ಸ್ನೇಹಿತರಲ್ಲಿಯೂ, ಕುಟುಂಬದಲ್ಲಿಯೂ,
ತೃಪ್ತಿಗೊಳಿಸು ಸ್ವಾಮಿ. ನಿನ್ನ ವಿಶೇಷವಾದಂಥ ರಕ್ಷಣೆಯನ್ನು ನಮಗೆ ತೋರಿಸಿಕೊಡು ಕರ್ತನೆ. ನೀನೇ ಆ ರೀತಿಯಾಗಿ ಮಾಡುತ್ತೀ ಎಂದು ನಂಬುತ್ತೇವೆ. ನೀನೊಬ್ಬನೇ ನಮಗೆ ಸಹಾಯ ಮಾಡಲು ಶಕ್ತನು. ವೈದ್ಯರುಗಳಾಗಲಿ, ಅಧಿಕಾರಿಗಳಾಗಲಿ, ಮಂತ್ರಿಗಳಾಗಲಿ, ಎಲ್ಲ ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಯಾರು ನಮ್ಮನ್ನು ಕೈ ಬಿಡುತ್ತಿಲ್ಲ ಅಪ್ಪ ದೇವರೇ, ಯಾರು ನಮ್ಮನ್ನು ಕೈ ಹಿಡಿಯುತ್ತಿಲ್ಲ ಸ್ವಾಮಿ ದೇವರೇ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಆದರೆ ನೀನು ಹೇಳುತ್ತೀಯ, ಮಗನೇ ಮಗಳೇ, ನಾನೆಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ನಾನೇ ನಿನ್ನ ಹತ್ತಿರ ಇರುವೆನು ಅಂತ ಹೇಳಿದ್ದೀಯಲ್ಲವೇ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಆಶ್ರಯಿಸುತ್ತೇನೆ, ನಾನು ಸುರಕ್ಷಿತವಾಗಿರುವಂತೆ ಮಾಡು. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ, ಪ್ರಾರ್ಥನೆಯಲ್ಲಿ ನನ್ನ ಜೊತೆಗೂಡಿ ಇಲ್ಲಿಯವರೆಗೂ ನೋಡಿದಂಥ ಈ ಪ್ರಿಯ ಸಹೋದರಿಯನ್ನು, ಈ ಪ್ರಿಯ ಸಹೋದರನನ್ನು ನೀನು ಮುಟ್ಟು ಸ್ವಾಮಿ. ದೇವಸೇವಕನ ಹಾಗೆ ನಾನು ಪ್ರಾರ್ಥಿಸುತ್ತೇನೆ. ಅನುಗ್ರಹಿಸು, ಆಶೀರ್ವದಿಸು. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.